ಮೈಸೂರಿಗೆ ಮೇಡಮ್ ಮೈಸೂರಿಂದ ಮೇಡಮ್ ಮೂರು ದಿನಕ್ಕೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಮನೆಮನೆಗೂ ಲಕ್ಷ್ಮಿ ತರ್ತಾ ಇದ್ದಾರೆ 2000 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗ್ತದೆ ಸ್ಯಾಂಕ್ಷನ್ ಆರ್ಡರ್ ಹೋಗ್ತದೆ ಬ್ಯಾಂಕವರು ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ಅವ್ರು ಯಾವತ್ತು ಬೇಕಾದ್ರೂ 30ನೇ ತಾರೀಕಂದರೆ ರಿಲೀಸ್ ಮಾಡ್ತಾರೆ ಯಾಕೆಂದರೆ ಒಂದೇ ದಿನ ಎಲ್ಲರಿಗೂ ಒಂದು ಕೋಟಿ 10 ಲಕ್ಷ ಜನಕ್ಕೆ ಟ್ರಾನ್ಸ್ಫರ್ ಮಾಡೋದು ಅವ್ರಿಗೆ ಕಷ್ಟ ಆಗ್ತದೆ ಅವ್ರ ಜವಾಬ್ದಾರಿ ಅದರಲ್ಲಿ ನಾವು ಸರ್ಕಾರದಿಂದ ಬ್ಯಾಂಕ್ ಕೊಡ್ತೀವಿ ಈಗ ನಾನು ಹೋಗ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯನವರಿಬ್ಬರು ಸೇರಿ ಎಲೆಕ್ಷನ್ ಮುಚ್ಚಿದ್ವಾಗೆ ನಮ್ಮ ನಾಡಿನ ದೇವತೆ ಚಾಮುಂಡಿ ದೇವಿ ಪಾದಕ್ಕೆ ನಮ್ಮ ಗ್ಯಾರಂಟಿ ಕಾರ್ಡನ್ನು ಸೈನ್ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡೋಷ್ಟು ಶಕ್ತಿ ತಾಯಿ ಕೊಡುವ ಅಂತ ನಾನು ಸಿದ್ದರಾಮಯ್ಯನವರಿಬ್ಬರು ಕೇಳಿ ಆ ತಾಯಿನ ಬೇಡಿಕೆ ಮಾಡಿದ್ದೆ ಸೊ ಆ ತಾಯಿ ನಮಗೆಲ್ಲ ಆಶೀರ್ವಾದ ಮಾಡಿ ಶಕ್ತಿ ಕೊಡ್ತಾರೆ ಈಗಾಗಲೇ ಪ್ರತಿ ಮನೆಯಲ್ಲೂ ಆ ಗೃಹಜ್ಯೋತಿ ಬೆಳಗ್ತಾ ಇದೆ ಇವತ್ತು ಲಕ್ಷ್ಮಿ ಮನೆಗೆ ತಲುಪಬೇಕು ಹಣ ಆ ಚಾಮುಂಡೇಶ್ವರಿನ ಪೂಜೆ ಮಾಡಿ ಅಲ್ಲಿಂದನೇ ಆ ಜನಕ್ಕೆ ಮುಟ್ಲಿ ಅನ್ನೋ ದೃಷ್ಟಿಯಿಂದ ನಾವು ಬೆಳಗಾವಿಯಿಂದ ಇಲ್ಲಿಗೆ ಟೆಕ್ನಿಕಲ್ 100 ದಿನ ಆಗಲಿ ಅಂತೇಳಿ 30ನೇ ತಾರೀಕು ಆ್ಯಕ್ಚುಲಿ 20 ಮಾಡಬೇಕು ಅಂತಿದ್ದ ಬೆಳಗಾವಿಯಲ್ಲಿ ಆಮೇಲೆ 30ನೇ ತಾರೀಕು ಇಲ್ಲಿಗೆ 100 ದಿನ ಆಗಲಿ ಅಂತೇಳಿ ಸೊ ಇವತ್ತು ಟ್ರಯಲ್ ರನ್ ನಾನು ಮಾಡ್ತಾ ಇದ್ದೀನಿ ಏನೇನು ಆಗ್ತಾ ಇದೆ ಅಂತ ಅಲ್ಲಿಗೆ ಇನ್ಸ್ಪೆಕ್ಷನ್ ಮಾಡಿ ನಾನು ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ ನಾಳಿದ್ದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಎಐಸಿಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಸರ್ ಈಗ ಗೃಹಲಕ್ಷ್ಮಿ ಯೋಜನೆಯನ್ನು ಯಶಸ್ವಿ ಮಾಡಲಿಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳಿಗೆ ಜನ ಸೇರಿಸಬೇಕು ಅಂತ ಹೇಳಿ ಹೇಳಿದ್ರು ಅಂತ ಹೇಳ್ತಾರೆ ನೋಡಪ್ಪ ಇದು ಸರ್ಕಾರಿ ಕಾರ್ಯಕ್ರಮ ಯಾರು ಜನನೋ ಯಾರು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ ಸರ್ಕಾರಿ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಡಬೇಕು ಇದು ಪಾರ್ಟಿ ಪ್ರೋಗ್ರಾಮ್ ಪಕ್ಷ ಭೇದ ಮರೆತು ಮಾಡಬೇಕು ಎಲ್ಲ ಎಂಎಲ್ಎಗಳಿಗೆ ಬಿಜೆಪಿ ಎಂಎಲ್ಎಗಳು ಹೇಳಿದೀವಿ ದಳದ ಎಂಎಲ್ಎಗಳಿಗೂ ಹೇಳಿದೀವಿ ಎಲ್ಲರಿಗೂ ಹೇಳಿದೀವಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ಹೇಳಿದಿರೋ ಏನು ಸರ್ಕಾರ ಕಾಂಗ್ರೆಸ್ ಪಾರ್ಟಿಗೆ ಜನ ಸೇರಿಸೋದಕ್ಕೆ ನಮಗೇನು ಯಾರು ನನಗೇನು ಹೇಳ್ಕೊಡ್ಬೇಕು ಅವರೆಲ್ಲ ಏನು ಮಾಡಿದ್ರು ನಾವೇನು ಸ್ಕೂಲು ಕಾಲೇಜ್ಗೆ ಲೆಟರ್ ಬರೆದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ಗೆ ಜನ ಕರ್ಕೊ ಬನ್ನಿ ಅಂತ ನಾವೇನು ಹೇಳಿಲ್ಲ ನಮ್ಮ ಫಲಾನುಭವಿಗಳು ಅವ್ರಿಗೆ ನಾವು ಇನ್ವಿಟೇಷನ್ ಕೊಡದೆ ಹೆಂಗೆ ಬರೋಕ್ಕೆ ಸಾಧ್ಯ ಅವರು ಏನು ನಾವು ಕಾಂಗ್ರೆಸ್ ಪಾರ್ಟಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಪಾರ್ಟಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಾವು ಸರ್ಕಾರದ ಕಾರ್ಯಕ್ರಮ ಸಾಧ್ಯತೆ ಇದೆಯಾ ಇನ್ವಿಟೇಷನ್ ಇವತ್ತು ಸಾಯಂಕಾಲದೊಳಗೆ ನಿಮಗೆಲ್ಲ ಬರ್ತದೆ ಥ್ಯಾಂಕ್ ಯು